ವಿಧಾನ ನಲ್ಲಿ ವಿದಾಯದ ಭಾಷಣವನ್ನ ಮಾಡಿದ್ದಾರೆ ತಾರಾ ಅನುರಾಧ ಹೌದು ಬಿಜೆಪಿ ನಾಯಕಿ ನಟಿ ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ ವಿಧಾನ ನಲ್ಲಿ ವಿದಾಯದ ಭಾಷಣವನ್ನ ಮಾಡಿದ್ದಾರೆ ಆಗಸ್ಟ್ ಎಂಟರಂದು ಅವರು ನಿವೃತ್ತರಾಗಲಿದ್ದು ಇದೇ ಅವರ ಕೊನೆಯ ಅಧಿವೇಶನ ಗುರುವಾರದ ವಿಧಾನ ಪರಿಷತ್ ಕಲಾಪ ಅಂತ್ಯವಾಗೋ ಟೈಮ್ಗೆ ತಾರಾ ಅನುರಾಧ ಕಲಾಪದಲ್ಲಿ ವಿದಾಯದ ಭಾಷಣವನ್ನ ಮಾಡಿದ್ದಾರೆ ಭಾಷಣ ಮುಗಿದ್ಮೇಲೆ ತಮ್ಮ ಕುರ್ಚಿಯಲ್ಲಿ ಕುಳಿತು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ತಾರಾ ಅನುರಾಧ ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿ ಸೇರಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಪಕ್ಷ ವಿಧಾನ ಪರಿಷತ್ ಸದಸ್ಯರಾಗೋ ಅವಕಾಶ ಕೊಟ್ಟಿತ್ತು ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ಎಂಟರಂದು ಅವರು ನಿವೃತ್ತರಾಗ್ತಾ ಇದ್ದಾರೆ ಆದ್ರಿಂದ ಗುರುವಾರದ ಬಜೆಟ್ ಅಧಿವೇಶನದಲ್ಲಿ ವಿದಾಯದ ಭಾಷಣವನ್ನ ಮಾಡಿ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟ ಪಕ್ಷಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಪಕ್ಷ ಅವಕಾಶ ಕೊಟ್ರೆ ಮತ್ತೊಮ್ಮೆ ಸದನಕ್ಕೆ ಬರ್ತೀನಿ ಅಂತ ಕೂಡ ಹೇಳ್ತಾ ಭಾವುಕರಾಗ್ತಾರೆ ಬಿಜೆಪಿಯ ಹಿರಿಯ ನಾಯಕರಾದ ಕೆ ಬಿ ಶಾಣಪ್ಪ ಅವರು ಸಹ ಆಗಸ್ಟ್ ಎಂಟರಂದು ನಿವೃತ್ತರಾಗ್ತಿದ್ದಾರೆ ಏನು ವಿಧಾನ ಪರಿಷತ್ ನಲ್ಲಿ ವಿದಾಯದ ಭಾಷಣ ಮಾಡಿದ ತಾರಾ ಅನುರಾಧ ಅವರು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಗೆ ಸೇರ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಿಧಾನ ಪರಿಷತ್ ಸದಸ್ಯ ಆಗಿದೆ ಸಾಕಷ್ಟು ಕಲ್ತಿದ್ದೀನಿ ನಾನು ಸದನದಲ್ಲಿ ಪ್ರಸ್ತಾಪಿಸಿದ ಹಲವು ವಿಚಾರಗಳ ಬಗ್ಗೆ ಸರ್ಕಾರ ಗಮನ ಹರಿಸಿ ಕ್ರಮ ಕೈಗೊಂಡಿದೆ ಇದು ನನಗೆ ತೃಪ್ತಿ ತಂದಿದೆ ಅಂತ ಹೇಳಿದ್ದಾರೆ ಆರು ವರ್ಷಗಳ ಕಾಲ ಪರಿಷತ್ ಸದಸ್ಯೆಯಾಗಿದ್ದ ತಾರಾ ಅನುರಾಧ ಅವರು ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತಾ ಅನುಭವಿಯಾಗಿದ್ದ ತನ್ನನ್ನ ತಿದ್ದಿ ತೀಡಿದಿರ ಸಿನಿಮಾಕ್ಕಿಂತ ಹೆಚ್ಚಿನ ಅನುಭವವನ್ನ ನಾನಿಲ್ಲಿ ಕಲ್ತಿದ್ದೀನಿ ಜೀವನದಲ್ಲಿ ಸಾಕಷ್ಟು ಬೆಳವಣಿಗೆ ಹೊಂದೋಕೆ ಇದರಿಂದ ಸಾಧ್ಯ ಆಯಿತು ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಆಯ್ಕೆಯಾಗಿದ್ದಾಗ ಗರ್ಭಿಣಿಯಾಗಿದ್ರಂತೆ ತಾರಾ ಅವರು ಹೆರಿಗೆ ನಂತರ ಸಭಾಪತಿಯವರ ಕೊಠಡಿಯೇ ತಾಯಿ ಮನೆ ಆಗಿತ್ತು ಅಂತ ಹೇಳ್ತಾರೆ ತಾರಾ ಅನುರಾಧ ಇನ್ನು ಅವರು ಮಗನ ಜೊತೆ ಕಲಾಪಕ್ಕೆ ಬಂದ ಅನುಭವಗಳನ್ನ ಕೂಡ ನೆನಪು ಮಾಡ್ಕೋತಾರೆ ಇನ್ನು ಕಲಾಪದಲ್ಲಿ ಮಂಗಳ ಮುಖಿಯರ ಬಗ್ಗೆ ವಿಷಯ ಪ್ರಸ್ತಾಪಿಸಿದ್ರಿಂದ ಸರ್ಕಾರ ಜಯಮಾಲ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿತು ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಮಾತಾಡಿದ್ದೆ ಮಹಿಳೆಯ ಮೇಲಿನ ದೌರ್ಜನ್ಯ ಸಮಿತಿ ತಡೆ ಕೂಡ ರಚನೆಯಾಯಿತು ಅಂತ ತಾರಾ ಅನುರಾಧ ತಿಳಿಸಿದ್ದಾರೆ ಇನ್ನು ವಿಧಾನ ಪರಿಷತ್ ಸದಸ್ಯೆಯಾದರೂ ತಾರಾ ಅವರು ನಟನೆಯನ್ನ ನಿಲ್ಲಿಸಲಿಲ್ಲ ಎರಡ್ ಸಾವಿರದ ಹದಿನೇಳನೇ ಸಾಲಿನ ಪ್ರತಿಷ್ಠಿತ ಅರವತ್ತೈದನೇ ರಾಷ್ಟ್ರೀಯ ಪ್ರಶಸ್ತಿ ಕೆಲವು ದಿನಗಳ ಹಿಂದೆ ಪ್ರಕಟವಾಗಿದೆ ತಾರಾ ಅವರು ಅಭಿನಯಿಸಿರುವ ಹೆಬ್ಬೆಟ್ರಾಮಾಕ ಚಿತ್ರಕ್ಕೆ ಪ್ರಾದೇಶಿಕ ಭಾಷೆಗಳ ವಿಭಾಗದಲ್ಲಿ ಅತ್ಯುತ್ತಮ ಚಿತ್ರ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿದೆ